ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಜೀವನದಲ್ಲಿ ಪಾಲಿಸಬೇಕಾದ ಮಹತ್ವವಾದ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಚಮತ್ಕಾರಿಯಾದ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು. ಆಚಾರ್ಯ ಚಾಣಕ್ಯ, ಭಾರತದ ಮಹಾನ್ ತತ್ವಜ್ಞಾನಿ, ಇವರು ತಮ್ಮ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಹೇಳಿರುವ ಈ ವಿಷಯಗಳನ್ನು ನೀವು ಪಾಲಿಸಿದ್ದೇ ಆದರೆ ನೀವು ಶ್ರೀಮಂತರಾಗಿಯೇ ಉಳಿಯುತ್ತೀರಿ, ಎಂದಿಗೂ ಸಹ ಬಡವರಾಗುವುದಿಲ್ಲ. ಒಂದು ವೇಳೆ ಇವುಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಶ್ರೀಮಂತರಾಗಿದ್ದರೂ ಸಹ ಬಡವರಾಗುತ್ತೀರಾ? ಹಾಗಾದರೆ ಆ ವಿಷಯಗಳೇನು? ನೋಡೋಣ, ಬನ್ನಿ. ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಬಯಸುತ್ತಾರೆ. ಕಠಿಣ ಪರಿಶ್ರಮ, ಬುದ್ಧಿವಂತಿಕೆ, ಪ್ರತಿಭೆ ಮತ್ತು ಅದೃಷ್ಟದ ಆಧಾರದ ಮೇಲೆ ಜನರು ಶ್ರೀಮಂತರಾಗುತ್ತಾರೆ. ಆದರೆ ಕೆಲವು ವಿಷಯಗಳಿಗೆ ಅವರು ಬಡವರಾಗುತ್ತಾರೆ. ಕೆಲವು ಅಭ್ಯಾಸಗಳು ವ್ಯಕ್ತಿಯ ನಾಶಕ್ಕೆ ಕಾರಣವಾಗುತ್ತವೆ. ಮಹಾನ್ ಅರ್ಥಶಾಸ್ತ್ರಜ್ಞ ಆಚಾರ್ಯ ಚಾಣಕ್ಯ ಶ್ರೀಮಂತನಾದ ನಂತರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಡವನನ್ನಾಗಿ ಮಾಡುವ ಕೆಲವು ವಿಷಯಗಳಿಂದ ದೂರವಿರುವಂತೆ ಸಲಹೆ ನೀಡಿದ್ದಾರೆ. ಈ ಕೆಟ್ಟ ಅಭ್ಯಾಸಗಳನ್ನು ವ್ಯಕ್ತಿ ರೂಢಿಸಿಕೊಂಡರೆ ಲಕ್ಷ್ಮೀದೇವಿ ಕೋಪಿಸಿಕೊಳ್ಳುತ್ತಾಳಂತೆ. ಆದ್ದರಿಂದ ನೀವು ಯಾವಾಗಲೂ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಬಯಸಿದರೆ ಈ ವಿಷಯಗಳಿಂದ ಖಂಡಿತವಾಗಿ ದೂರವಿರಲೇಬೇಕು. ಚಾಣಕ್ಯ ನೀತಿಯ ಪ್ರಕಾರ ಶ್ರೀಮಂತ ವ್ಯಕ್ತಿಯನ್ನು ಬಡವರನ್ನಾಗಿ ಮಾಡುವ 5 ವಿಷಯಗಳಿವೆ. ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೂ ಬೀಳಬೇಕೆಂದರೆ ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ನೀವು ಆದಷ್ಟು ದೂರವಿರಿ. ಮೊದಲನೆಯದು, ನಿಮ್ಮ ಭೂತಕಾಲವನ್ನು ಎಂದಿಗೂ ಮರೆಯಬೇಡಿ. ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ನಿಮ್ಮ ಹಿಂದಿನದನ್ನು ಮರೆಯಬೇಡಿ. ಹೋರಾಟದ ದಿನಗಳನ್ನು ಮರೆತು ಬಿಡುವುದು ಅಥವಾ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಂದ ಜನರನ್ನು ಮರೆತು ಬಿಡುವುದು ನಿಮ್ಮನ್ನು ಹಳೆಯ ದಿನಗಳಿಗೆ ತಳ್ಳಬಹುದು. ಇಂತಹ ವ್ಯಕ್ತಿಗಳ ಮೇಲೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ಹಾಗಾಗಿ ಈ ತಪ್ಪನ್ನು ಖಂಡಿತವಾಗಿ ಮಾಡಲೇಬೇಡಿ. ಇನ್ನು ಎರಡನೆಯದು, ಕಹಿ ಮಾತು. ಹಣವು ಮನುಷ್ಯನ ಮಾತು ಮತ್ತು ವರ್ತನೆಯನ್ನು ಬದಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಶ್ರೀಮಂತನಾದ ನಂತರ ಕಹಿಯಾಗಿ ಮಾತನಾಡುವುದು ನಿಮ್ಮನ್ನು ಬಡವರನ್ನಾಗಿ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ನೆನಪಿಡಿ. ಯಾರನ್ನಾದರೂ ಅವಮಾನಿಸುವ ಸ್ಥಳದಲ್ಲಿ ಲಕ್ಷ್ಮೀದೇವಿ ಎಂದಿಗೂ ಉಳಿಯುವುದಿಲ್ಲ. ಇನ್ನು ಮೂರನೇ ವಿಷಯ, ಕೋಪ. ಕೋಪವು ಮನಸ್ಸನ್ನು ಮಾತ್ರವಲ್ಲದೆ ಹಣವನ್ನು ಸಹ ನಾಶಪಡಿಸುತ್ತದೆ. ಕೋಪವು ಮನುಷ್ಯನ ದೊಡ್ಡ ಶತ್ರು. ನೀವು ಶ್ರೀಮಂತರಾದ ನಂತರ ತಾಳ್ಮೆಯಿಂದ ವರ್ತಿಸದಿದ್ದರೆ ಯಾವುದೇ ಸಮಯದಲ್ಲಿ ಸಂಪತ್ತು ಮತ್ತು ಆಸ್ತಿ ನಿಮ್ಮಿಂದ ಕೈಬಿಟ್ಟು ಹೋಗಬಹುದು. ಹಾಗಾಗಿ ಯಾವುದಕ್ಕೂ ನಿಮ್ಮ ಮನಸ್ಸನ್ನು ಕೋಪದ ಕೈಯಲ್ಲಿ ಕೊಡಬೇಡಿ. ಇನ್ನು ನಾಲ್ಕನೇ ವಿಷಯ, ಅಹಂ. ಹಣದ ಜೊತೆಗೆ ಅಹಂಕಾರ ಅಂದರೆ ಈಗೋ ಬಂದರೆ ಅಂಥವರ ಭವಿಷ್ಯ ಖಂಡಿತವಾಗಿ ಹಾಳಾಗುತ್ತದೆ ಎನ್ನುತ್ತಾರೆ ಚಾಣಕ್ಯ. ಲಕ್ಷ್ಮೀದೇವಿ ಅಹಂಕಾರ ಹೊಂದಿರುವ ವ್ಯಕ್ತಿಗಳನ್ನು ಇಷ್ಟಪಡುವುದಿಲ್ಲವಂತೆ. ಅಂಥವರಿಂದ ಲಕ್ಷ್ಮಿ ಯಾವಾಗಲೂ ದೂರವಿರಲು ಪ್ರಯತ್ನಿಸುತ್ತಾಳಂತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವ ಅಹಂಭಾವನೆಯನ್ನು ಹಿಂದೆ ತೆಗೆದು ಬಿಡಿ. ಇಲ್ಲದಿದ್ದರೆ ನೀವು ಶ್ರೀಮಂತರಾಗಿದ್ದರೂ ಸಹ ಒಂದಿಲ್ಲ ಒಂದು ದಿನ ಬಡವರಾಗುತ್ತೀರಿ. ಇನ್ನು ಐದನೇ ಮುಖ್ಯ ವಿಷಯ, ಕೆಟ್ಟ ಅಭ್ಯಾಸಗಳು. ಮಾದಕ ವ್ಯಸನ, ಜೂಜಾಟದಂತಹ ಕೆಟ್ಟ ಅಭ್ಯಾಸಗಳು ಸಹ ಮಿಲಿಯನರ್ ವ್ಯಕ್ತಿಗಳನ್ನು ಸಹ ಬೀದಿಗೆ ತರುತ್ತವೆ. ಈ ಕೆಟ್ಟ ಕಾರಣಕ್ಕೆ ಒಬ್ಬ ವ್ಯಕ್ತಿ ಹಣವನ್ನು ನೀರಿನಂತೆ ವ್ಯರ್ಥ ಮಾಡುತ್ತಾನೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಆತನ ಜೀವನವೇ ಹಾಳಾಗಿ ಜೇಬೆಲ್ಲ ಖಾಲಿಯಾಗಿರುತ್ತದೆ. ಹಾಗಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದರೆ ಮಾತ್ರ ನಿಮ್ಮ ಸಂಪತ್ತು, ನಿಮ್ಮ ಶ್ರೀಮಂತಿಕೆ ಉಳಿಯುತ್ತದೆ. ಈ ಕೆಟ್ಟ ಅಭ್ಯಾಸಗಳನ್ನು ನೀವೇನಾದರೂ ರೂಢಿಸಿಕೊಂಡರೆ ನಿಮ್ಮ ಶ್ರೀಮಂತಿಕೆಯೆಲ್ಲ ಹಾಳಾಗಿ ನೀವು ಒಂದಿಲ್ಲ ಒಂದು ದಿನ ಬೀದಿಗೆ ಬರುವುದು ಖಂಡಿತ ಎಂದು ಆಚಾರ್ಯ ಚಾಣಕ್ಯ ತಮ್ಮ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಈ 5 ಅಂಶಗಳನ್ನು ನೀವು ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಂಡರೆ ಶ್ರೀಮಂತರಾದವರು ಶ್ರೀಮಂತರಾಗಿಯೇ ಉಳಿಯುತ್ತೀರಿ. ಅದೇ ರೀತಿ ಬಡವರಾದವರು ಸಹ ಇವುಗಳನ್ನು ಪಾಲಿಸಿದ್ದೇ ಆದರೆ ಶ್ರೀಮಂತಿಕೆಯನ್ನು ಪಡೆಯಬಹುದು. ಹಾಗಾಗಿ ಆಚಾರ್ಯ ಚಾಣಕ್ಯನ ಈ ತತ್ವಗಳು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಅನ್ವಯವಾಗುವಂಥವು ಮತ್ತು ಪ್ರಸ್ತುತವಾದಂಥವು. ಇವುಗಳನ್ನು ನೀವು ಸರಿಯಾಗಿ ಪಾಲಿಸಿದ್ದೇ ಆದರೆ ನೀವು ಶ್ರೀಮಂತರಾಗಿ ನಿಮ್ಮ ಸುಂದರ ಜೀವನವನ್ನು ರೂಪಿಸಿಕೊಳ್ಳಬಹುದು. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಶುಭ ದಿನ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.